ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ ಸುಧೀರ್ ಮಿಶ್ರಾ ಎಂಬ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನೈ ಸೋಮವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಿನ್ನೆ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬರು ಸುಧೀರ್ ಮಿಶ್ರಾ ಅಂತ ಒಂದು ಕೇಸ್ ರಿಜಿಸ್ಟರ್ಡ್ ಮಾಡಿದ್ವಿ. ಇದರಲ್ಲಿ ನಾವು ಕೇಸ್ ಯಾಕೆ ರಿಜಿಸ್ಟರ್ ಮಾಡಿದ್ವಿ, ಯಾಕಂದರೆ ಅವರು ಒಂದು ಫೇಕ್ ನ್ಯೂಸ್, ಈ ಗಣೇಶ ಹಬ್ಬ ಬಗ್ಗೆ ಒಂದು ಫೇಕ್ ನ್ಯೂಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸ್ಪ್ರೆಡ್ ಮಾಡಿದರೆ. ಇಲ್ಲಿ ಗಣೇಶ ಹಬ್ಬದಲ್ಲಿ ಎಲ್ಲ ಶಾಂತಿ ರೀತಿಯಾಗಿ ಅದು ಸೆಲೆಬ್ರೇಷನ್ ಅದು ಆಗಿದೆ ಮುಗಿದೆ, ಆದರೆ ಅವರು ಅವ್ರ ಪ್ರೊಫೈಲ್ದಲ್ಲಿ ಒಂದು ಫೇಕ್ ನ್ಯೂಸ್ ಹಾಕಿದರೆ ಇಲ್ಲಿ ಬೆಳಗಾವಿ ಸಿಟಿನಲ್ಲಿ ಒಂದು ಕಲ್ಲು ತೋರಾಟ ಆಗಿದೆ, ಸಾಕಷ್ಟು ಜನ ಇಂಜರ್ಡ್ ಆಗಿದ್ದರಂತೆ, ಹಾಗೆ ಫೇಕ್ ನ್ಯೂಸ್ ಅವರು ಮಾಡಿದರೆ. ಅದಕ್ಕೋಸ್ಕರ ನಿನ್ನೆ ಸೆಂಟ್ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಒಂದು ಸುಮೂರು ಕೇಸ್ ನಾವು ತಗೊಂಡಿದ್ವಿ. ಇದು ಈ ಈ ಇದರಲ್ಲಿ ನಾನು ಎಲ್ಲರಿಗೆ ಒಂದು ಸಂದೇಶ ನಾನು ಕೊಡಬೇಕು. ದಯವಿಟ್ಟು ಈ ಥರ ಫೇಕ್ ನ್ಯೂಸ್ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ ಎವ್ರಿವೇರ್ ದಯವಿಟ್ಟು ನೀವು ಸರ್ಕ್ಯುಲೇಟ್ ಮಾಡಬೇಡ. ಮತ್ತು ನೋ ಒನ್ ಶುಡ್ ಸ್ಪ್ರೆಡ್ ಸಚ್ ಕೈನ್ ಆಫ್ ಫೇಕ್ ನ್ಯೂಸ್. ಯಾಕಂದರೆ ಫೇಕ್ ನ್ಯೂಸ್ ಯಾರು ಹಾಕ್ತಾರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ನಾವು ತಗೊಳ್ತೀವಿ. ಇದರಿಂದ ಸಮಾಜ ಶಾಂತಿ ಕೂಡ ಕದಡುವಂತ ಹೌದು. ಸೊ ಇದು ಎಲ್ಲ ತಪ್ಪಿದೆ, ಯಾಕಂದರೆ ಇದು ಸಮಾಜದಲ್ಲಿ ಅದು ಸ್ವಲ್ಪ ಸೋಷಿಯಲ್ ಡಿಸ್ಟರ್ಬೆನ್ಸ್ ಅದು ಕ್ರಿಯೇಟ್ ಆಗ್ತಾ ಇದೆ. ಬಹುಶಃ ಕೆಲವರು ಜನ ಅದು ಫೇಕ್ ನ್ಯೂಸ್ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಬೇರೆ ರೀತಿ ಯೋಚನೆ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಪ್ರಾಪರ್, ವಿ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಗಣೇಶ ಹಬ್ಬದಲ್ಲಿ ಶಾಂತ ರೀತಿಯಲ್ಲಿ ಆಗಿದ್ರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಸುಳ್ಳು ಸುದ್ದಿ ಹಾಕಿದ್ರು. ಈ ಕುರಿತು ಸಿಇಎನ್ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದ್ರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.